ಏನು ನಿಧಾನ ಕ್ವಶನ್ ಯುವ ಅಂದಾಗ ನನಗೆ ಸದ್ಯಕ್ಕೆ ನಮ್ಮ ಸಿನಿಮಾನೇ ನೆನಪಾಗುತ್ತೆ. ಅಫ್ಕೋರ್ಸ್ 29ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ಒಂದು ಕರ್ನಾಟಕದ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಹೊಂಬಾಳೆ ಫಿಲಮ್ಸಿಂದ ಬರ್ತಿರೋ ಸಿನಿಮಾ, ಜೊತೆಗೆ ಸಂತೋಷ್ ಆನಂದರಾಮ್ ಸರ್ ಅವ್ರ ಜೊತೆಗೆ ನಾನು ಒಂದು ಅವಕಾಶ ಸಿಕ್ಕಿ ಅವ್ರ ಜೊತೆ ಸೇರಿಕೊಂಡು ಈ ಒಂದು ಸಿನಿಮಾ ಮಾಡಿದ್ವಿ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಯುವ ಸಿನಿಮಾಕ್ಕಾಗಿ ನೀವು ಒಂದು ಈ ಪಾತ್ರ ಮಾಡೋದಕ್ಕೆ ಇಷ್ಟು ದಿನ ಒಂದು ಇಷ್ಟು ದಿನಗಳ ಕಾಲ ಸಿದ್ಧತೆ ಮಾಡಿಕೊಂಡ್ರಿ, ಏನೆಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ರಿ? ಈ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ ಅಂದರೆ ಸುಮಾರು 8 ತಿಂಗಳು ನಾವು ಬರೀ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿದ್ವಿ. ಸೊ ಈ ಲೈನ್ ಶುರುವಾದಾಗಿಂದ ಈ ಸ್ಕ್ರಿಪ್ಟ್ ಡೆವಲಪ್ಮೆಂಟ್ ಕಂಪ್ಲೀಟ್ ಇಡೀ ಟೈಮ್ ನಾನು ಟೀಮ್ ಜೊತೆಗೇನೆ ಇದ್ದೆ. ಸೊ ಯಾವಾಗ ಯಾವಾಗ ಸ್ಕ್ರಿಪ್ಟ್ ಡೆವಲಪ್, ಸಿನಿಮಾ ನೋಡಿ ಆ್ಯಕ್ಟರ್ ಆಗಬೇಕಂತ ಅನ್ಸೋದಕ್ಕಿಂತ ನನಗೆ ಶೂಟಿಂಗ್ ನೋಡಿ ಆ್ಯಕ್ಟರ್ ಆಗ್ಬೇಕು ಅನಿಸಿದ್ದು. ಆಮೇಲೆ ನನಗೆ ಚಿಕ್ಕ ವಯಸ್ಸಿಂದನೂ ನನಗೆ ಆ್ಯಕ್ಟ್ ಮಾಡೋದಂದರೆ ತುಂಬ ಇಷ್ಟ ಆಯಿತು. ಲೈಕ್ ನನಗೆ ಚಿಕ್ಕ ಚಿಕ್ಕದಾಗಿ ನಾಟಕ ಮಾಡ್ತಿದ್ದೆ, ಸ್ಕೂಲಲ್ಲೆಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ದೆ, ಆ್ಯಂಡ್ ಮನೇಲಿದ್ದಾಗ ಆ್ಯಕ್ಟ್ ಮಾಡ್ತಿದ್ದೆ. ಸೊ ನನಗೆ ಆ್ಯಕ್ಟ್ ಮಾಡಬೇಕು ಆ್ಯಂಡ್ ಮೇನ್ ಲೀಡಾಗಿ ಮಾಡಬೇಕು ಅನ್ನೋದು ಚಿಕ್ಕ ವಯಸ್ಸಿಂದನೂ ಆಯಿತು. ನೀವು ಯುವ ಸಿನಿಮಾದ ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಮೊದಲ ಸೀನು ಏನಾಗಿತ್ತು? ನೀವು ಕ್ಯಾಮ್ರಾ ಫೇಸ್ ಮಾಡಿ ನೆನಪಿದೆಯಾ? ಖಂಡಿತ, ಹೌದು ಹೌದು. ಫಸ್ಟ್ ಡೇ ಫಸ್ಟ್ ಸೀನ್ ನಾವು ತೆಗೆದಿದ್ದೆ ಫೈಟ್ ಸೀಕ್ವೆನ್ಸ್ ಇಂದ ಶುರು ಮಾಡಿದ್ವಿ. ನಮ್ಮ ಫಿಲಮ್ದು ಫಸ್ಟ್ ಫೈಟ್, ಸೊ ಫಿಲಮ್ದು ಫಸ್ಟ್ ಫೈಟ್ ಆಗುತ್ತೆ ಆ್ಯಂಡ್ ಅದು ಫಸ್ಟ್ ಸೀನ್ ನಾನು ಶೂಟ್ ಮಾಡಿದ್ದು. ಆ್ಯಂಡ್ ನಾನು ಫಸ್ಟ್ ಸೀನೇ ಓಡೋ ಸೀನ್ ತೆಗೆದ್ರು, ಕ್ಯಾಮ್ರಾ ಇತ್ತು, ಫುಲ್ ಓಡ್ ಬಂದು ಕ್ಯಾಮ್ರಾನ ಪಾಸ್ ಆಗಿ ಓಡಬೇಕಿತ್ತು. ನನಗೆ ತುಂಬ ನೆನಪಿದೆ ಆ ಶಾಟ್, ಯಾಕಂದರೆ ಅವತ್ತಿನ ದಿಸಕ್ಕೋಸ್ಕರ ನಾನು ಸುಮಾರು ವರ್ಷ ಕಾತಿದ್ದೆ. ಆ್ಯಂಡ್ ಅವತ್ತು ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಬಟ್ ಅವತ್ತಿಂದ ಜರ್ನಿ ಶುರು ಆಯ್ತಲ್ಲ ಅಷ್ಟೇ ಎನರ್ಜಿ ಬೇರೆ. ಒಂದು ಯುವ ಅಂದಿದ ತಕ್ಷಣ ಒಂದು ದೊಡ್ಡ ನಿರೀಕ್ಷೆ ಇದೆ, ಟ್ರೇಲರ್, ಅದೇ ಟ್ರೇಲರ್ ಬಂದ ತಕ್ಷಣ ಅದೇ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ತುಂಬ ಖುಷಿ ಆಗ್ತಿದೆ. ನಾನು ಫಸ್ಟ್ ಅಫ್ಕೋರ್ಸ್ ಫೀಡ್ಬ್ಯಾಕ್ ಕೇಳಿದ್ದೆ ನಮ್ಮ ಪ್ರೊಡ್ಯೂಸರ್ದು, ವಿಜಿ ಸರ್ದು, ಯಾಕಂದರೆ ಅಷ್ಟೆಲ್ಲ ಪರಿಶ್ರಮ ಪಟ್ಟು ಕಷ್ಟಪಟ್ಬಿಟ್ಟು ದುಡ್ಡು ಹಾಕಿರೋರು ಅವರು, ಫಸ್ಟ್ ಅವ್ರು ಖುಷಿಯಾಗಿರ್ಬೇಕು ನನಗೆ. ಯಾಕಂದರೆ ಸಂತೋಷ್ ಸರ್ ನನಗೆ ಮುಂಚೆನೇ ಹೇಳಿದರು ಅವರು ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಅಲ್ಲೇ ಅಲ್ಲ, ಅಲ್ಲೇ ಓಕೆ. ಸೊ ಸಂತೋಷ್ ಸರ್ ನನಗೆ ಮುಂಚೆನೇ ಹೇಳಿದರು ಅವರು ಖುಷಿಯಾಗಿದ್ದಾರೆ ಅಂತ. ಬಟ್ ಟ್ರೇಲರ್ ಫುಲ್ ಕಟ್ ಪ್ರೊಡ್ಯೂಸರ್ ವಿಜಿ ಸರ್ ಯಾವತ್ತೂ ನೋಡಿರಲಿಲ್ಲ. ಸೊ ಫಸ್ಟ್ ಅವ್ರು ಕೇಳಿದಾಗ ಅವ್ರು ಖುಷಿ ಪಟ್ಟರು, ಅದಾದಮೇಲೆ ನಮ್ಮ ಮನೆಯವರೆಲ್ಲ ಹೇಳಿದ್ರು ಆ್ಯಂಡ್ ತುಂಬ ಜನ ಎಲ್ಲರೂ ಟ್ರೈಲರ್ ನೋಡಿ ಅಪ್ರಿಷಿಯೇಟ್ ಮಾಡಿದ್ರು. ಓಕೆ, ಆ್ಯಕ್ಷನ್ಸ್ ಅಲ್ಲಿ ತುಂಬ ಅದ್ಭುತವ ಮಾಡಿದ್ರು, ಅದರಲ್ಲೂ ಎಸ್ಪೆಷಲಿ ಟ್ರೈಲರ್ಲಿ ಒಂದು ಕಾರ್ನ ಎಗ್ರೋ ಸೀನ್ಗೆ ವಿತೌಟ್ ಡೂಪ್ ಮಾಡಿದಾರಂತೆ. ಹೌದಾ? ನಿಜ. ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ, ಹೇಗೆ ಸಾಧ್ಯ ಆಯ್ತು? ನನ್ಗೆ ತುಂಬ ಇಷ್ಟ ಆಗಿದ್ದ ಸೀಕ್ವೆನ್ಸ್ ಅದು, ಮುಂಚೆಯಿಂದನೂ ಮಾಡಬೇಕಂತ ಇದ್ದೆ. ಆ್ಯಂಡ್ ಈ ಫಿಲಮಲ್ಲಿ ಆ ಚಾನ್ಸ್ ಸಿಕ್ತು ಮಾಡೋಕ್ಕೆ. ಏನಂದರೆ ಕಿಕ್, ಆ ಥರ ಕಿಕ್ ಮಾಡೋದು ನನಗೆ ಫಸ್ಟಿಂದನೂ ಗೊತ್ತಿತ್ತು, ಬಟ್ ಯಾವುದು ಕಾರ್ ಗ್ಲಾಸ್ ಕಿಕ್ ಮಾಡಿರಲಿಲ್ಲ. ಅದೇ ರಿಹರ್ಸಲ್ಸ್, ನಮ್ಮ ಫೈಟ್ ರಿಹರ್ಸಲ್ಸ್ ಮಾಡಿದಾಗ ಒಂದು ದಿವಸ ಪ್ರಾಕ್ಟೀಸ್ ಮಾಡಿದ್ದೆ ಅದನ್ನು. ಆ್ಯಂಡ್ ಅವತ್ತಿನ ದಿವಸ ಏನೋ ರೆಡಿ ಆದೆ, ಅವತ್ತು ಒಂದು ಶಾಟ್ ವಿತೌಟ್ ಗ್ಲಾಸ್ ಟ್ರೈ ಮಾಡಿದೆ, ಕಾನ್ಫಿಡೆನ್ಸ್ ಅನ್ನಿಸ್ತು, ಗ್ಲಾಸ್ ಹಾಕಿದ್ರು, ಒಂದೇ ಶಾಟ್ ಹೊಡೆದೆ. ಆ ಸೀನ್ ತೆಗೆದ್ಬಿಟ್ಟು ಅಪ್ಪು ಸಾರ್ದು ಒಂದು ಸೀನ್ ಇದೆ, ಮೂರ್ನಾಲ್ಕು ಸಿನಿಮಾದಲ್ಲಿ ಬರುತ್ತೆ ಒಂದು, ಆ ಸೀನ್ನ ಮ್ಯಾಚ್ ಮಾಡಿ ಅಭಿಮಾನಿಗಳು ಖುಷಿ ಪಡ್ತಾ ಇದ್ದಾರೆ, ಏನು ಹೇಳ್ತೀರಾ? ಅಂದರೆ ಅವ್ರು ಮಾಡಿದ್ರು ಫಸ್ಟು, ನಮ್ಮ ದೊಡ್ಡಪ್ಪ ಮಾಡಿದ್ರು ಅವ್ರ ಸಿನಿಮಾಲಿ, ನಮ್ಮ ಚಿಕ್ಕಪ್ಪ ಆಕಾಶ್ ಸಿನಿಮಾಲಿ ಮಾಡಿದ್ರು, ಆಮೇಲೆ ನಾನು ನೋಡಿದೆ ಯಶ್ ಸರ್ ಮಾಡಿದ್ರು ಅದನ್ನು, ಗೂಗ್ಲಿ ಸಿನಿಮಾಲು ಮಾಡಿದ್ದಾರೆ. ಅಂದರೆ ಡೆಫಿನೆಟ್ಲಿ ಅದು ರಿಸ್ಕಿ ಸಂಟು, ಬಟ್ ಅದೇನೋ ಆ ಸ್ಟಂಟ್ ಮಾಡೋದ್ರಲ್ಲೇ ಒಂಥರ ಥ್ರಿಲ್ ಇದೆ. ಆ್ಯಂಡ್ ಬಟ್ ಅದೇ ನೋಡೋಕ್ಕೆ ಹೆಂಗೆ ಎಷ್ಟು ಖುಷಿ ಆಗಿತ್ತು, ಅದು ಮಾಡೋಕ್ಕೂ ಅಷ್ಟೇ ಥ್ರಿಲ್ ಇದೆ. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಆ ಎಲ್ಲ ಸೀನ್ಸು ನನಗೆ ಮುಂಚೆನೇ ನೋಡಿದೆ. ಸೊ ಯಾವಾಗಲೂ ಮಾಡಬೇಕಂತ ಇತ್ತು, ಬಟ್ ಅದು ಫಸ್ಟ್ ಸಿನಿಮಾಗೆ ಸಿಗುತ್ತೆ ನಂಗೆ ಚಾನ್ಸ್ ಅಂತ ನಂಗೆ ಗೊತ್ತಿರಲಿಲ್ಲ. ನಿಮಗೆ ಈ ಓವರ್ ಆಲ್ ಶೂಟಿಂಗ್ ಮತ್ತೆ ನಿಮ್ಮ ರಶಸ್ ಮೇಕಿಂಗ್ ನೋಡಿದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬರುತ್ತೆ? ಒಂದು ಫೈಟ್ ಸೀನ್ ಆಗಿರ್ಬೋದು, ಒಂದು ರೊಮ್ಯಾನ್ಸ್ ಸೀನ್ ಆಗಿರ್ಬೋದು, ಒಂದು ಕಾಮಿಡಿ ಸೀನ್, ಒಂದು ಸೀರಿಯಸ್ ಕ್ಯಾರೆಕ್ಟರ್ ಮಾಡಬೇಕು, ನಿಮಗೆ ಈ ಸಿನಿಮಾದಲ್ಲಿ ಆ ಥರದ್ದು ಯಾವ ತುಂಬ ಸ್ಯಾಟಿಸ್ಫ್ಯಾಕ್ಷನ್, ಏಯ್ ಅಪ್ಪ ನನ್ನಲ್ಲೂ ಒಂದು ಇದಂತ ನಿಮ್ಗೆ ಒಂದು ಒಳಗಡೆ ಒಂದು ಬರುತ್ತೆ ಯಾವ್ದು ಸರ್ ಆ ಸೀನ್ ಹೇಳ್ಬೋದಾ? ಇಲ್ಲ, ಒಂದು ಇಮೋಷ್ನಲ್ ಸೀನ್ ಇದೆ ನಮ್ಮ ತಂದೆ ಜೊತೆಗೆ. ಆ ಸೀನ್ ಲೈಕ್ ನನಗೆ ಸ್ವಲ್ಪ ಕಷ್ಟನೂ ಇತ್ತು ಮಾಡೋಕ್ಕೆ. ಆ್ಯಂಡ್ ಇಮೋಷ್ನಲ್, ತುಂಬ ಇಮೋಷ್ನಲ್ ಸೀನ್. ಒಂದು ಸೀನ್ ನಾನು ಬ್ರೇಕ್ ಡೌನ್ ಆಗ್ತೀನಿ ಕ್ಲೈಮ್ಯಾಕ್ಸ್ ಟೈಮಲ್ಲಿ. ಅದೊಂದು ಸೀನ್ ನನಗೆ ತುಂಬ ಖುಷಿ ಕೊಟ್ಟಂಥ ಸೀನ್, ಯಾಕಂದರೆ ನನಗೆ ನನ್ನ ತಂದೆ ನೆನಪು ಬಂದರು ಆ ಸೀನಲ್ಲಿ. ನನಗೆ ತುಂಬ ಖುಷಿ ಕೊಟ್ಟಂಥ ಸೀನ್ ಅದು. ಆ್ಯಂಡ್ ಡೆಫಿನೆಟ್ಲಿ ಫೈಟ್ಸಲ್ಲಿ ನಾನು ಸಹ